ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತಿನ ಸ್ಪೆಷಲ್ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಸಾಂಬಾರು, ಗಟ್ಟಿ ಸಾರು, ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾ ಸೂಪರಾಗಿರುತ್ತೆ. ಮನೇಲಿ ತರಕಾರಿ ಏನು ಇಲ್ಲದಿದ್ದಾಗ ನೀವು ಬರೀ ಬೇಳೆಯಿಂದ ಈ ಥರ ಮಾಡ್ಕೋಬೋದು. ಸೊ ಬನ್ನಿ ಫ್ರೆಂಡ್ಸ್, ಇದನ್ನು ಯಾವ ರೀತಿ ಮಾಡೋದು ನೋಡ್ಕೋಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆಯಲ್ಲಿ ನಾನು ಕುಕ್ಕರ್ಗೆ 1 ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇದನ್ನು 2 ಸತಿ ಚೆನ್ನಾಗಿ ತೊಳ್ಕೋಬೇಕು. 1 ಕಪ್ ಆಗೋಷ್ಟು ನೀರು, ಹಾಗೆ ಇದಕ್ಕೆ 1 ಕಪ್ ತೊಗರಿಬೇಳೆಗೆ 3 ಟೊಮೆಟೊ ಹಾಕ್ತಾ ಇದ್ದೀನಿ. ಇದನ್ನು ಈ ಥರ ಕಟ್ ಮಾಡಿ ಹಾಕ್ತಾ ಇದ್ದೀನಿ, ಯಾಕಂದರೆ ಕೆಲವೊಂದು ಸತಿ ಹುಳ ಇರುತ್ತಲ್ವ, ಅದಕ್ಕೋಸ್ಕರ. ಈಗ ಲಿಡ್ ಕ್ಲೋಸ್ ಮಾಡಿಕೊಂಡು ಇದನ್ನು 1-2-3 ವಿಸಿಲ್ಗೆ ಹಾಕ್ಕೋಬೇಕು. ಅಷ್ಟರಲ್ಲಿ ನಾವು ಇದಕ್ಕೆ ಒಂದು ಮಸಾಲನ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಏನೇನು ಬೇಕಪ್ಪ ಅಂತಂದರೆ, 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಗುಂಟೂರು ಮೆಣಸಿನ್ಕಾಯಿ. ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ, ಬ್ಯಾಡಗೆ ಮೆಣಸಿನ್ಕಾಯಿ ಕಲರ್ಗೋಸ್ಕರ. ಎರಡೂ ಡ್ರೈ ಫ್ರೈ ಮಾಡ್ಕೋಬೇಕು. ಸೀದ್ಸಕ್ಕೆ ಹೋಗಬೇಡಿ, ಫ್ಲೇವರೇ ಚೇಂಜ್ ಆಗೋಗ್ಬಿಡುತ್ತೆ. ಈಗ ಇದು ಸ್ವಲ್ಪ ಕೆಂಪುಗಾದಮೇಲೆ ನೋಡಿ, ಇಷ್ಟ ಆದರೆ ಸಾಕು ಕಲ್ಲರು. ಈಗ ಇದನ್ನು ಒಂದು ತಟ್ಟೆಲ್ಲಿ ಎತ್ತಿಟ್ಕೊಳ್ಳೋಣ. ಹಾಗೆ 2 ಸ್ಪೂನಷ್ಟು ಧನಿಯಾ. ಫ್ರೆಂಡ್ಸ್, ಇಲ್ಲಿ ನಾನು ಬರೀ ಇವಾಗ ಮಾಡೋದಕ್ಕೆ ಮಾತ್ರ ನಾನು ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ ಎಷ್ಟೆಷ್ಟು ಅಂತಂದ್ಬಿಟ್ಟು. ನೀವಿನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋಬೋದು. 1/2 ಸ್ಪೂನಷ್ಟು ಜೀರಿಗೆ, 1/4 ಚಮಚದಷ್ಟು ಕಾಳುಮೆಣಸು, ತೊಗರಿಬೇಳೆ 1/2 ಸ್ಪೂನು, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆ 2 1/2 ಸ್ಪೂನು, ಸಾಸಿವೆ 1/4 ಚಮಚದಷ್ಟು. ಇದನ್ನು ಅಷ್ಟೇ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಫುಲ್ಲು ಇದನ್ನು ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು. ಯಾವುದೇ ಕಾರಣಕ್ಕೂ ಬಿಸಿ ಇರಬೇಕಾದ್ರೆ ಇದನ್ನು ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು, ಬ್ಯಾಡಗೆ ಮೆಣಸಿನ್ಕಾಯಿ ಉದ್ದ ಇದೆಯಲ್ವ, ಬೇಗ ಪೌಡ್ರ್ ಆಗೋಲ್ಲ, ಅದಕ್ಕೆ ಈ ಥರ ಮುರಿದು ಹಾಕ್ತಾ ಇದ್ದೀನಿ. ಫಸ್ಟು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಹಾಗೆ ನಾವು ಫ್ರೈ ಮಾಡಲ್ಲ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ನೈಸಾಗೆ ಪೌಡ್ರ್ ಮಾಡ್ಕೋಬೇಕು. ಇದು ಅವಾಗಿಂತ ಅವಾಗಲೇ ಮಾಡ್ತೀವಲ್ಲ, ಸಾರು ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ನೀವಿನ್ನೂ ಇದನ್ನು ಕ್ವಾಂಟಿಟಿ ಜಾಸ್ತಿ ಮಾಡಿಕೊಂಡು 1 ತಿಂಗಳಿಗಾಗೋಷ್ಟು ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಈಗ ನೋಡ್ತಾ ಇದ್ರಲ್ಲ ನಾನು ಯಾವ ರೀತಿ ನೈಸಾಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ. ಈಗ ಸಾರಿನ ಪೌಡ್ರು ರೆಡಿಯಾಗಿದೆ. ಈಗ ನೋಡಿ, ಬೇಳೆ ಟೊಮೊಟೊ ನಾನು 1-2 ವಿಸಿಲ್ಗೆ ಹಾಕಿದೆ, ಸಾಫ್ಟಾಗಿ ಬೆಂದಿದೆ. ಈಗ ಇದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ವಲ್ಪ ನೈಸಾಗೆ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಆಗಿದೆ, ನೋಡ್ಕೊಳ್ಳಿ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು. ತುಂಬ ನೀರಾದರೂ ಚೆನ್ನಾಗಿರೋಲ್ಲ, ಆದಷ್ಟು ಈ ಸಾಂಬಾರು ಗಟ್ಟಿಯಾಗಿದ್ರೇ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 1 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಇವಾಗ ನಾವು ಸಾಂಬಾರು ಪುಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆ 1/2 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು 1 ಕುದಿ ಬರೋವರೆಗೂ ಹಾಗೆ ಬಿಡೋಣ. 1 ಕುದಿ ಬಂದಮೇಲೆ ನಿಂಬೆಹಣ್ಣು ಗಾತ್ರಕ್ಕಿಂತ ಕಮ್ಮಿ ಸ್ವಲ್ಪ ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಿವುಚ್ಕೊಂಡು ಇದರ ರಸ ಹಾಕ್ಕೋಬೇಕು. ಇದರ ರಸ ಹಾಕ್ಕೊಂಡು 1-4 ನಿಮಿಷವರೆಗೂ ಚೆನ್ನಾಗಿದು ಕುದಿಸ್ಕೋಬೇಕು. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಸಾರು ರೆಡಿಯಾಗಿದೆ. ನಾನು ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಒಗ್ಗರಣೆ ಮಾಡ್ಕೊಳ್ಳೋಣ. ನಾನು ಅದೇ ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, 1/2 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, 1/2 ಈರುಳ್ಳಿ ನಾನು ಉದ್ದುದ್ದಕ್ಕೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಗ್ಗರಣೆ ಕೊಟ್ಟುಕೊಟ್ರೆ ರೆಡಿ ಸಾರು. ಫ್ರೆಂಡ್ಸ್, ಇದು ತುಂಬ ಸಿಂಪಲಾಗೆ ಮಾಡ್ಕೋಬೋದು, ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ. ಮನೇಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ತುಂಬ ರುಚಿಯಾಗಿರೋ ಸಾಂಬಾರನ್ನ ರೆಡಿ ಮಾಡ್ಕೋಬೋದು. ಈಗ ಒಗ್ಗರಣೆ ರೆಡಿಯಾಗಿದೆಯಲ್ಲ, ಸಾರಿಗೆ ಹಾಕ್ಕೊಂಡು ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾರು ಘಮ ಘಮ ಅಂತ ಬರುತ್ತೆ ಸ್ಮೆಲ್ಲು, ತುಂಬ ರುಚಿಯಾಗಿರುತ್ತೆ. ಖಂಡಿತ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನೀವು ಕಮೆಂಟ್ ಮಾಡಿದ್ರೆ ಈ ಸಾಂಬಾರು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಹಾಗೆ ನೀವು ನನ್ನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಫಾಲೋ ಮಾಡ್ಬೋದು. ಮತ್ತು ಇದೇ ಥರ ಹೊಸ ರೆಸಿಪಿಯಲ್ಲಿ ನಿಮ್ಮನ್ನೆಲ್ಲರನ್ನೂ ಮೀಟ್ ಆಗ್ತೀನಿ ಫ್ರೆಂಡ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.